ಈ ಎಷ್ಟು ಹುಡುಗಿಯರು ಹೀಗೆ ಕರೆದಿದ್ದ ನೀನು ಒಮ್ಮೆ ಕರ್ಕೊಂಡು ಹೋಗ್ಬೇಕಿತ್ತು ಇವನು ಮಾಡಿದ್ದೆ ಇನ್ನು ಇಂಥ ಮಳೆಗಾಲ ಹತ್ತು ಬಂದ್ರೂ ಹುಲ್ಲು ಹುಟ್ಟುವುದಿಲ್ಲ ಒಟ್ಟಿನಲ್ಲಿ ಇವರೆಲ್ಲರೂ ಆಡುವ ಮಾತುಗಳನ್ನ ಕೇಳಿದ ಮೇಲೆ ಹೀಗೆ ಹೋಗಿ ಹೀಗೆ ತಿರುಗಿದರೆ ನಂದ ಹೋಗನ ಮನೆ ಇದೆಯಂತೆ ತಡ ಮಾಡುವುದಲ್ಲ ಆದಷ್ಟು ಬೇಗನೆ ಹೋಗಿ ನಾನು ರಾಕ್ಷಸಿ ಅಂತ ಗೊತ್ತಾಗಿ ಬಿಡ್ತದಲ್ಲ ಏನ್ ಮಾಡೋದೀಗ ಹಸಿದ ಹಾಗಿದೆ ಚಿಲುವಿದು ಮಧುರದ ಹಾಗಿದೆ ಹಾಲಿದು ಬಲವಿನಿಂದಲೆಯದೆ ಹೃದಯನು ಧರಿಸಿ ತಂದುವೆ ನಾನಿದು ನೋಡುವಾಗಿದ್ದೆ ನೋಡ್ತಾರೆ ಎಲ್ಲರು ಕೆಲಸ ಆಗಲಿ ಆಮೇಲೆ ಒಬ್ಬೊಬ್ಬರು ಕಣ್ಣು ತಿನ್ಕೊಂಡು ಹೋಗ್ತೇನೆ ನೋಡಿ ವಿಶಾಲವಾದ ಹೃದಯ ಒಳ್ಳೆಯವಳು ಅಂದ್ರೆ ಈ ಮಗುವಿನ ಬೆಂಡ ಸುಪ್ಪಣ್ಣ ಸುಪ್ಪಣ್ಣ
ಓಹೋ ಅಂಗಳದಲ್ಲಿಟ್ಟು ಇದೇ ಬಣ್ಣ, ಒಳಗಿಟ್ಟು ಇದೇ ಬಣ್ಣ, ಬಣ್ಣ ಹಾಳಾಗೋದಿಲ್ಲ ನೋಡಿದಕ್ಕೆ ಸುಪ್ಪಣ್ಣ ಅಂತ. ಅಯ್ಯೋ ಎಷ್ಟು ಚಂದ ಇದೆ, ಹಸಿಯಾಗಿದೆ. ಯಾರಿಗೋ ಮಗುವಿಗೆ ಹಸಿಯಾಗಿದೆ ನೋಡಿ ಯಶೋದಮ್ಮ. ಈ ಮಗುವನ್ನ ನೋಡಿದ ಮೇಲೆ ನನಗೂ 2 ತಿಂಗಳಾಗಿದೆ. ಆಗಲ್ಲ, ನನಗೂ 2 ತಿಂಗಳಾಗಿದೆ. ಇಂಥ ಮಗುವನ್ನು ಕಳ್ಕೊಂಡು ಎದೆಲ್ಲ ಕಟ್ಟಿಕೊಂಡಿದೆ, ಎದೆಲ್ಲ ಭಾರ ಆಗಿದೆ. ಈ ಮಗುವನ್ನು ನೋಡಿದ ಮೇಲೆ ಆ ಮಗುವಿಗೆ ಎದೆ ಹಾಲನ್ನು ಕುಡಿಸಿ ನನ್ನ ದೇಹ ತಣ್ಣಗೆ ಮಾಡಿಕೊಳ್ಳುವ ಅಂತ ಆಸೆ. ಎದೆ ಭಾರ ಎಲ್ಲ ಇಳಿಸಿಕೊಳ್ಬೇಕೆಂಬ ಆಸೆ. ನೀವು ಕಂಡ ಕಂಡವರ ಕೈಗೆಲ್ಲ ಮಗುವನ್ನ ಕೊಟ್ಟಿರಲ್ಲ, ನನಗೂ ಒಮ್ಮೆ ಕೊಟ್ಬಿಡಿ. ಹಾಗಿಟ್ಕೊಂಡ್ರೆ ಒಂದು 5-6 ಮಗುವನ್ನಾದ್ರೂ ಹಿಡ್ಕೊಳ್ಬೋದು. ಅದು ಮೊದಲಿನ ಅಳತೆ ಮಾಡ್ಕೊಳ್ಳಿ. ಹಾಗಾಗಿ ಕೊಡ್ತಾ ಇದ್ದಾರೆ. ನಿಧಾನ ಕೊಡಿ, ನಿಧಾನ ಕೊಡಿ, ಕೊಡಿ. ಅಯ್ಯಪ್ಪ, ಈ ಮಗು ಎಂತ ಹಾಲು ಕೊಟ್ಟದ ಮಣ್ಣು ತಿಂದದ ಎರಡೂ ಇರ್ಬೋದು. ಮನುಷ್ಯಂತ ಅವ್ರು ಭಾರ ಹೆಚ್ಚಲ್ಬೇಕು, ಈ ಮಗು ಮಣ್ಣು ತಿಂದಿರ್ಬೇಕು. ಅಯ್ಯಪ್ಪ ಯಶದಮ್ಮ, ನೀವೇನು ಯೋಚನೆ ಮಾಡಬೇಡಿ, ನಾನು ಕೆಲಸ ಆದ್ಮೇಲೆ ಕರಿತೇನೆ. ಮಗುವನ್ನು ನನ್ನ ಕೈ ಕೊಟ್ರಲ್ಲ, ಆಸೆ ಬಿಟ್ಬಿಡಿ. ಮಗುವಿನದ್ದು ಮಗುವಿನ ಆಸೆ ಬಿಡಿ ಅಂದ್ರೆ ಹಾಗಲ್ಲ. ನನ್ನ ಕೈಗೆ ಮಗು ಬಂದ ಮೇಲೆ ಇನ್ ಯಾರ ಕೈಗೆ ಹೋಗುದಿಲ್ಲ, ಅಷ್ಟು ಚಂದ ನೋಡಿಕೊಳ್ತೇನೆ ಅಂತ ತೀರಿತು. ಅಂದ್ರೆ ಮಗುವನ್ನು ಎತ್ತಿಕೊಳ್ಳುವ ಆಸೆ ತೀರಿತು ಅಂದ್ರೆ ಆಯ್ತಾಯ್ತು, ಬೇಕಿದ್ರೆ ಕರಿತೇನೆ. ನೀವು ಚಂದ ಊಟ ಮಾಡಿ ಬಲ್ಕೊಳ್ಳಿ, ಹಾಲು ನೀವೇ ಕುಡೀರಿ, ಹಾಲು ನಾನು ಕೊಡಿಸ್ತೇನೆ ಮಗುವಿಗೆ. ಹೋಗಿ 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 ಹೋಗುದ್ ನೋಡಿ. ಅಯ್ಯೋ ಇದು ಕೇಳಿಸಬೇಕು ಹೋಗೋದಕ್ಕೆ. ಹಿಂಡೋಲದೊಳು ತುಯ್ದಾಡಿ, ಹಿಂಡೋಲದೊಳು ತುಯ್ದ
ನಮ್ಮ ಕಾರ್ಯಕ್ರಮಕ್ಕೆ ಮಧ್ಯಾಂತರ ವಿರಾಮ. ಇಲ್ಲಿ ನಮ್ಮ ಈ ಏಕವ್ಯಕ್ತಿ ಯಕ್ಷಗಾನವನ್ನು ತುಂಬ ಪ್ರೀತಿಯಿಂದ ಆಧರಿಸಿ ಆಯೋಜಿಸಿದಂತಹ ಪ್ರಾತಿನಿಧಿಕವಾದ ಕೆಲವು ಸಂಸ್ಥೆಗಳ ಹಾಗೂ ಮಹನೀಯರಾದ ರಸಿಕರ ಪ್ರೀತಿಪೂರ್ವಕವಾದ ಗೌರವ ಸಮರ್ಪಣೆಯನ್ನು ನಾವು ಮಾಡಲಿದ್ದೇವೆ. ಏಕವ್ಯಕ್ತಿ ಯಕ್ಷಗಾನ ತಂಡದ ಪರವಾಗಿ ನಾವದನ್ನು ಮಾಡುವ ಮುನ್ನ ಈ ರೀತಿಯಾದ ಆಯೋಜನೆಯನ್ನು ಮಾಡಿದ್ದಲ್ಲದೆ ನಿರಂತರವಾಗಿ ನಮಗೆ ಸಹಕಾರ ಕೊಡ್ತಾ ಇರುವಂಥವರು ಆದ ಸ್ವಯಂ ನಮ್ಮ 200ನೇ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ತುಂಬ ಆತ್ಮೀಯವಾಗಿ ಬಹಳ ಅಚ್ಚುಕಟ್ಟಾಗಿ ನಿಯೋಜಿಸಿದಂತಹ ವಿದ್ವಾನ್ ಜ್ಯೋತಿರ್ವಿದ್ವಾನ್ ಕಬ್ಯಾಡಿ ಜಯರಾಮಾಚಾರ್ಯರು 4 ಶುಭ ಕೋರುವ ನುಡಿಗಳನ್ನು ಆಡಬೇಕು. ಆ ಬಳಿಕ ನಮ್ಮ ಆತ್ಮೀಯರ ಸನ್ಮಾನ. ದಯಮಾಡಿ ನಮ್ಮ ಜಯರಾಮಾಚಾರ್ಯರ ಶುಭಾಶಂಸೆಯ 4 ನುಡಿಗಳನ್ನು ಆಡಲು ಅವರು ವೇದಿಕೆಗೆ ಬರಬೇಕಾಗಿ ಪ್ರಾರ್ಥನೆ. ಅದೇ ಸಂದರ್ಭದಲ್ಲಿ ನಮ್ಮ ಸನ್ಮಾನವನ್ನು ದಯವಿಟ್ಟು ಸ್ವೀಕರಿಸಲು ಒಪ್ಪಿರುವಂತಹ ಸರ್ವಶ್ರೀ ಸಹೃದಯರಾದ ಶ್ರೀತ ಪ್ರಮೋದ ಹೆಗಡೆ ಯಲ್ಲಾಪುರ ಅವರು, ಶ್ರೀತ ಬನಾರಿ ಗೋಪಾಲಕೃಷ್ಣ ಭಟ್ ಪುತ್ತೂರವರು, ಶ್ರೀತ ಸೀತಾರಾಮ ಶಾಸ್ತ್ರಿ ಪುತ್ತೂರು, ಶ್ರೀತ ಲಕ್ಷ್ಮೀನಾರಾಯಣ ಕಾಶಿ ಶಿವಮೊಗ್ಗ, ಶ್ರೀತ ಪ್ರಭಾಕರ ಕಾರಂತ ಹೊಸಕೊಪ್ಪ ಶೃಂಗೇರಿ, ಶ್ರೀತ ಪರಾಶರ ಭಟ್ಟ ಶೃಂಗೇರಿ, ಶ್ರೀತ ತಡಾಣಿ ಸುಬ್ರಾಯ್ ಹೆಗಡೆ ಅವರು ಹೊನ್ನಾರ, ಶ್ರೀತ ಮುರಳಿ ಕಡೆಕಾರ ಅವರು ಉಡುಪಿ, ಶ್ರೀತ ಎಸ್ ವಿ ಭಟ್ರು ಉಡುಪಿ ಹಾಗೂ ಶ್ರೀತ ಮೋಹನ ಹೆಗಡೆ ಕುಮಟ ಇವರು ದಯಮಾಡಿ ಚೌಕಿಗೆ ಬರಬೇಕೆಂದು ಪ್ರಾರ್ಥನೆ. ಜನಸಮೂಹದಲ್ಲಿ ಜಾಗ ಮಾಡಿಕೊಳ್ಳೋದು ಕಷ್ಟ. ನಮ್ಮ ಉಡುಪಿಯ ಕಬಿಯಾಡಿಯ ಜ್ಯೋತಿರ್ವಿದ್ವಾನ್ ಜಯರಾಮಾಚಾರ್ಯರ ಮಾತು ಅಂದರೆ ಅರಳು ಹುರಿದಂತೆ. ಅವರ ಮಾತಿನ ಸೊಗಸಿಗಾಗಿಯೇ ನಾನು ಬೇಡಿಕೊಂಡೆ, ದಯಮಾಡಿ ನಮ್ಮನ್ನು ಹರಸಿ ಅಂತ. ನಾವು ಧನ್ಯರು. ಸಹೃದಯ ಕಲಾಭಿಮಾನಿಗಳಿಗೆ ಆದರದ ಪ್ರಣಾಮಗಳು. ಪಂಚಮದಲ್ಲಿ ಪಾಪಿಗ್ರಹರಿದ್ರೆ ಮನುಷ್ಯನಿಗೆ ಗ್ರಾಚಾರ ಗಂಟು ಬೀಳ್ತದಂತೆ. ಪ್ರಾಯ ನನ್ನ ಜಾತ್ರದಲ್ಲಿ ಇವತ್ತು ಪಂಚಮದಲ್ಲಿ ಪಾಪಿಗ್ರಹ ಎಲ್ಲೋ ಬಂದು ಕೂತಿರಬೇಕು. ಹಾಗಾದ್ರಿಂದ ಈ ಗ್ರಾಚಾರ ನನಗೆ ಗಂಟು ಬಿದ್ದಿದೆಯೋ ಅಂತ ಒಂದು ಹೆದರಿಕೆ ನನಗೆ. ನನ್ನ ಅವಸ್ಥೆ ಇವತ್ತು ಕಾಣುವಾಗ ನನಗೆ ಕಾಳಿದಾಸನ ಒಂದು ಶ್ಲೋಕ ನೆನಪು ಬರ್ತದೆ, ರಘುವಂಶದ್ದು. ಯಾವ ಸರ್ಗದಲ್ಲಿ, ಯಾವ ಖಂಡದಲ್ಲಿ, ಯಾವ ಅಧ್ಯಾಯದಲ್ಲಿ ಅಂತ ದಯವಿಟ್ಟು ನನ್ನನ್ನು ಕೇಳಬೇಡಿ, ಪುಣ್ಯಾತ್ಮ ಅವರನ್ನು ಕೇಳಿ. ಮೊದಲನೇ ಸರ್ಗದಲ್ಲಿ 7 ಶ್ಲೋಕ ಅನಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ನಿರ್ಣಯ ಸಾಗರದ ಯಾವ ಪುಸ್ತಕದ ಯಾವ ಪುಟ್ರದ ಯಾವುದೇ ಲೈನ್ನಲ್ಲಿ ಎಷ್ಟು ಅದು ಯಾವ ರೀತಿಯಲ್ಲಿ ಬರೆದಿದ್ದಾರೆ, ಅದರಲ್ಲಿ ಎಷ್ಟು ಅಕ್ಷರ ಲೋಪ ಉಂಟು, ಚೌಕಾಂಬದವರು ಪ್ರಿಂಟ್ ಮಾಡಿದಂಥ ರಘುವಂಶದ ಯಾವುದೇ ಪುಸ್ತಕದಲ್ಲಿ ಯಾವುದೇ ಪುಟದಲ್ಲಿ ಎಷ್ಟುದ್ದುಂಟು, ಹಾಗೆ ಮದ್ರಾಸ್ನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಇರುವಂಥ ತಾಡಪತ್ರಿಯಲ್ಲಿ ಎಷ್ಟು ಅಕ್ಷರಗಳು ಲೋಪ ಉಳ್ಳಂತ ಹೇಗುಂಟದು ಅಂತ ಅನ್ನೋದನ್ನೆಲ್ಲ ಬೇಕಾದರೆ ಈಗ ಸಲಕ್ಷಣವಾಗಿ ಪೂರ್ಣ ಹೇಳಬಲ್ಲಂಥ ಭೂಪ ಅವರು ಅಂತ ಮಹಾಶಯರ ಸಮ್ಮುಖದಲ್ಲಿ ಮಾತನಾಡುವಂಥ ನನ್ನ ಅವಸ್ಥೆ ಕಾಣುವಾಗ ನನಗೆ ಕಾಳಿದಾಸನ ಆ ಶ್ಲೋಕ ನೆನಪು ಬಂದದ್ದು. ಮಂದಕ್ಕವಿ ಯಶಪ್ರಾರ್ಥಿ ಗಮಿಷ್ಯಾಮ್ ಉಪಹಾಂಸತಾಂ ಪ್ರಾಂಶುಲಭ್ಯ ಫಲಯಲೋಪಾದ ಉದ್ಭಾಹುರಿವಾಮನಃ ಅಂತ. ಅದರ ಅರ್ಥ ಇಷ್ಟೇ, ಪ್ರಾಜ್ಞ ಪಂಡಿತನವರು ತನ್ನ ಪರಿಣತ ಪಾಂಡಿತ್ಯದ್ವಾರ ಪ್ರಭುತ್ವದ ಪ್ರಭಾಜನರನ್ನು ರಂಜಿಸುವುದನ್ನು ಕಂಡಂತಹ ಅರೆವರಲ್ಲ ಅಲ್ಪಜ್ಞನೊಬ್ಬ
ತಾನೂ ಪ್ರಯತ್ನಿಸಿದ್ರೆ ಆರಡಿ ಉಡ್ಡದ ದಾಂಡಿಗನೊಬ್ಬ ಬಗ್ಗಿದ ಮರದಿಂದ ಹಣ್ಣನ್ನು ಕೊಯ್ದನ್ನು ಕೊಂಡಂತ ಊರಡಿಯ ಗಿಡ್ಡದ ವ್ಯಕ್ತಿ ಪ್ರಾರಂಭಿಸಿದ್ರೆ ಹೇಗಾದಿತ್ತು ಹಾಗಾದಿತ್ತಂತೆ. ಹಾಗೆ ನನ್ನ ಅವಸ್ಥೆ ಮಾಡಿ ಬರುವಾಗ ಹುಷಾರಿತ್ತು, ಏನಾಯ್ತು ಅಂತ ಯಾರು ಕಂಗಾಲಾಗಬಾರ್ದು. ಇದು ಯಕ್ಷಗಾನದ ವೇದಿಕೆ ಆದದ್ರಿಂದ ಆ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಕ್ಷಮಿಸಿ. ಮತ್ತೊಂದು ನನಗೆ ಯಕ್ಷಗಾನದ ಒಂದು ಕಥೆ ಇವನೇನು ಬರ್ತದೆ ಈಗ ನನ್ನ ಅವಸ್ಥೆಯನ್ನು ನೋಡುವಾಗ. ನಾರಾಯಣ ಶೆಟ್ಟರು ಅಂತ ಹೇಳೋರ್ದೊಂದು ಯಕ್ಷಗಾನದ ಮೇಳ ಇತ್ತು. ಒಂದು ಸರ್ತಿ ಶ್ರೀಕೃಷ್ಣ ಜನ್ಮ ಎನ್ನುವಂಥ ಯಕ್ಷಗಾನ ಪ್ರಸಂಗ. ಆ ದಿವಸ ಕಂಸನ ಒಡ್ಡೋಲುಗಕ್ಕೆ ಒಬ್ಬ ಸೇವಕ ಬಂದು ವಸುದೇವನಿಗೆ ಪುತ್ರೋತ್ಸವ ಆಯ್ತಂತೆ ತಿಳಿಸಬೇಕಾದಂಥ ಚಾರಕ ಪಾತ್ರ ಮಾಡುವ ಜನನ ಪತ್ತೆ. ಅಷ್ಟೊತ್ತಿಗೆ ನನ್ನ ಹಾಗೇನೋ ಅವ್ರ ಅಭಿಮಾನಿ ಯಾರೊಬ್ಬ ಅವರೊಟ್ಟಿಗಿದ್ದ, ಅವನನ್ನು ಕರೆಸಿದ್ರು. ಅಯ್ಯ ಭೂಪ, ಇವತ್ತೊಂದು ಸ್ವಲ್ಪ ಸ್ವಲ್ಪ ಇವತ್ತು ಈ ಪಾತ್ರವನ್ನು ನೀನು ನಿರ್ವಹಿಸಬೇಕು ಅಂತ ಸ್ವಲ್ಪ ನನ್ನ ಹಾಗೆ ಮಾತಾಡುವ ಚಟ ಇದ್ದು. ಆಯ್ತು ಸ್ವಾಮಿ ಮಾಡು ಅಂತ ಹೇಳಿದ. ವೇಷ ಹಾಕಿದ, ಕೊಂದು ಹೋದ, ಭಾಳ ಕುಣಿದ, ಎಲ್ಲ ಮಾಡಿದ, ಹೇಳಿದ. ವಸುದೇವನಿಗೆ ಪುತ್ರೋತ್ಸವ ಆಯ್ತೆ ಅಂತ ಅಂತ ಕಂಸನ ಪಾತ್ರದಲ್ಲಿ ಸ್ವಲ್ಪ ಜೋರನ ಗಣೇಶರ ಹಾಗೆ, ಯಾರು ಹೇಳಿದ್ದು ಅಂತ ಕೇಳಿದ. ಪುಣ್ಯಾತ್ಮನಿಗೆ ಮುಂದೆ ಬರೋದಿಲ್ಲ, ಹಿಂದೂ ಬರೋದಿಲ್ಲ, ಆಚೆ ನೋಡಿದ, ಈಚೆ ನೋಡಿದ, ಬರೀ ತಲೆಬಿಸಿಯದ. ಅವ ಮತ್ತೂ ಕೇಳಿದ, ಯಾರು ಹೇಳಿದ್ದು ಅಂತ. ಮ್ಯಾನೇಜರ್ ನಾರಾಯಣ ಶೆಟ್ಟರು ಹೇಳಿದ್ದು. ಹಾಗೆ ನನಗೆ ಬಹಳ ಕೇಳಿದ್ರೆ ಮುಂದೂ ಗೊತ್ತಿಲ್ಲ, ಈ ವ್ಯವಸ್ಥೆ ಹಿಂದೂ ಗೊತ್ತಿಲ್ಲ. ಹಾಗಿರುವಾಗ ವೀರಾಮಾಚಾರ್ಯ ಎಲ್ಲಿ 400 ಆಯ್ತು ಎಲ್ಲಿ 300 ಆಯ್ತು ಅಂತ ಕೇಳಿದ್ರೆ ಪೂರ್ಣ ನನಗೆ ಗೊತ್ತಿಲ್ಲ. ಅದರಿಂದ ಕಡೆಗೆ ಹೆಚ್ಚು ಕಡಿಮೆ ಆದಿತ್ತು. ಆದ್ರಿಂದ ಬೇಗ ನಾನು ಮುಗಿಸಬೇಕು ನನ್ನ ಮಾತನ್ನು. ಮಂಟಪದ ಕಾರ್ಯಕ್ರಮ 500ನೇ ಪ್ರಯೋಗ. ನಿಮ್ಮ ಜಾತದಲ್ಲಿ ಪ್ರಾಯ ತೃತೀಯ ಏಕಾದಶಿಯಲ್ಲಿ ಪಾಪಿಗ್ರಹರು ಇರಬೇಕು. ಗಾಯನ ವಾದನ ನರ್ತನ ನಟನ ಸಂಭಾಷಣೆಗಳ ವೈಭವೋಪೇತವಾದಂಥ ಅದ್ಭುತವಾದಂಥ ಒಂದು ಕಲಾ ಸೌಷ್ಠವದ ಈ ಮಹೋತ್ಸವದ ಸನ್ನಿಧಾನದಲ್ಲಿ ಈ ಗಾರ್ಧವರೋಧನದಂಥ ನನ್ನ ಮಾತು ಕೇಳೋ ಗ್ರಾಚಾರ ನೀವು ಗಂಟು ಬಿದ್ದರೆ ನಂಗೆ ಜೋರು ಮಾಡಬೇಡಿ. ಗಡಿಕೆ ಹೆಗಡರಿಗೂ ಗಣೇಶರಿಗೂ ಬೈಲು. ಮಂಟಪ ಪ್ರಭಾಕರ್ ಉಪಾಧ್ಯಾಯರು ನಾನು ಯಕ್ಷಗಾನ ನೋಡ್ಲಿಕ್ಕೆ ಶುರು ಮಾಡಿದ್ದು ನನ್ನ 10ನೇ ಪ್ರಾಯದಲ್ಲಿ. 18ನೇ ಪ್ರಾಯದಲ್ಲಿ ಮಂಟಪ ಪ್ರಭಾಕರ್ ಉಪಾಧ್ಯಾಯರನ್ನು ನಾನು ಅವರ ವೇಷವನ್ನು ನೋಡಿದ್ದೆ. ಅದುವರೆಗೆ ಯಕ್ಷಗಾನ ಆಟಗಳಿಗೆಲ್ಲ ನಾನು ಹೋದ. ಆವಾಗ ಯಕ್ಷಗಾನ ವೇದಿಕೆಗೆ ಸ್ತ್ರೀವೇಷದವರು ಬಂದು ಕೂಡಲೇ ನಾನು ಹೊರಗೆ ಹೋಗುದು, ಕಾಫಿ ಕುಡಿಯೋದು, ಅಲ್ಲಿ ಏನಾದ್ರು ತಿಂಡಿ ತಿನ್ನೋದು. ಯಾಕಂದ್ರೆ ಮಧ್ಯಾಹ್ನ ಬೆಳಿ ಸರಿ ರಾತ್ರಿ ಹೊತ್ತಿಗೆ ಹೋದವರು ಮಧ್ಯರಾತ್ರಿ ಆಗುವ ಹೋಟೆಲ್ ತಾಳ ಬರ್ತದೆ, ಅದರಿಂದ ಅದು ತಿನ್ಲಿಕ್ಕೆ ಹೋಗೋದು ನಾವು. ಯಾಕೆ ಈ ಯಕ್ಷಗಾನ ವೇಷದಲ್ಲಿ ಸ್ತ್ರೀವೇಷದವ್ರು ಹೇಗೆ ಅಂದರೆ ಒಂದು ದೋಸೆ ಮುಗಿಸ್ತಾರೆ, ಚಪಾತಿ ಇಟ್ಟು ಕಲಿಸ್ತಾರೆ, ಹೀಗೆಲ್ಲ ಮಾಡ್ತಾ ಇರೋದನ್ನು ನೋಡಿ ನೋಡಿ ಅದು ಭಾರಿ ಬೋರ್ ಆಗಿ ಇದಾಗೋದೆಲ್ಲ ಹೋಗೋದಿಲ್ಲ ಅಂತ ಅಂತದ್ದು. ನನಗೆ ಅದರಲ್ಲಿ ಬಹಳ ರಂಜನೀಯವಾಗಿ ಏನೂ ಖುಷಿ ಆಗ್ತಿರಲಿಲ್ಲ, ಆದ್ರಿಂದ ಹೊರ ಹೋಗಿದ್ದೆ. ಆ ದಿವಸ ನಮ್ಮ ಊರಿನಲ್ಲಿ ಚಂದ್ರಹಾಸ ಚರಿತ್ರೆ, ಮಂಟಪರ ವಿಷಯ, ಮಾಬಲಗಡೆಯವರ ಚಂದ್ರಹಾಸ, ಶಂಭೇಗಡೆಯವರ ಮದನ, ಈ ಎಲ್ಲ ಯಕ್ಷಗಾನ ಮಹಾನ್ ಕಲಾವಿದರದ್ದಾದ ಕಾರ್ಯಕ್ರಮ, ಪುರುಷ ಅವರದ್ದೆಲ್ಲ ವೇಷ ನೋಡಿ ಭಾಳ ಖುಷಿಯಾಗಿ ಇನ್ನು ಸ್ತ್ರೀ ವೇಷ ಬಂದು ಕೂಡಲೇ ಇನ್ನು ಕೆಲಸ ಇಲ್ಲ ಅಂತ ಹೊರ ಹೋಗಿದ್ದೆ. ಒಂದು 5 ನಿಮಿಷ ಆಗಲಿಲ್ಲ, ಚಪ್ಪಾಳೆ ಕೇಳಲಿಕ್ಕೆ ಶುರು ಆಯಿತು ಒಳಗಿನಿಂದ. ಎಲ್ಲ ದೇವರ ಸ್ತ್ರೀ ವೇಷಕ್ಕೆ ಚಪ್ಪಾಳೆ ನಾನು ಅದುವರೆಗೂ ಕೇಳಿದ್ದಿಲ್ಲ, ಇದೆ ಅಂತ ತಾಪತ್ರಯ ಅಂತ ಹೀಗೆ ಅಲ್ಲಿ ನೋಡಿದರೆ ಒಂದು ಅನ್ಯಾದೃಶವಾದ ಅದ್ಭುತ ಕಲಾ ಪ್ರತಿಭೆಯನ್ನು ವೇದಿಕೆಯಲ್ಲಿ ಕಂಡೆ. ನನಗೆ 18 ವರ್ಷ ನೋಡಿದ ನಂತರ ಹೃದಯದಲ್ಲಿ ಗಡಿಬಿಡಿ ಆಗಿದ್ದು ದೇವರ ಹಣೆಗೆ ಹೌದು. ಕೇಳಿದ್ದು ಗಂಡಸೇ ಹೌದ ಮಾರ್ರೆ, ಹೆಂಗಸ ಯಾರೋ ಹೆಂಗಸಿರ್ಬೇಕಂತ ಅವ್ರಿಗೂ ಪೂರ ಗೊತ್ತಿರಲಿಲ್ಲ. ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ವಿ ಪುಣ್ಯಾತ್ಮನ ವೇಷ ಆಗುವಲ್ಲೇ ಪೂರ ನೋಡಿ ಒಳಗೆ ಕೂಡಲೇ ಓಡಿದೆ ಪುಣ್ಯಾತ್ಮ. ಗಾಚಾರಕ್ಕೆ ವೇಷ ಕೊಡ್ತಾ ಇದ್ರೆ ಕೂದಲೇ ಎಲ್ಲ ಇತ್ತು, ನಿರಾಶೆ ಆಯ್ತು, ನಿರಾಶೆ ಆಯ್ತು. ಅಂತಹ ಅನ್ಯಾದೃಶವಾದಂತಹ ಒಂದು ಕೌತುಕವನ್ನು, ಒಂದು ಆಸಕ್ತಿಯನ್ನು ಹದಿಹರೆಯದ ತರುಣರಲ್ಲಿ ಆ ಕಾಲದಲ್ಲಿ ತನ್ನದಂತಹ ಅದ್ಭುತ ಪ್ರತಿಭೆಯನ್ನು ಮೂಡಿಸಿದಂತಹ ಒಂದು ಪೂರ್ಣ ಪ್ರಮಾಣದ ಅದ್ಭುತ ಕಲಾವಿದ ಶ್ರೀಯುತ ಮಂಟಪ ಪ್ರಭಾಕರ್ ಉಪಾಧ್ಯಾಯರು ಅಂದು ನಾನು ಕಂಡದ್ದು. ಅಂದಿನಿಂದ ಇಂದಿನವರೆಗೆ ಅವರದಾದಂಥ ಪ್ರತಿಭೆಯನ್ನು ಕಂಡಾವಾಗ, ಅವರದಾದಂಥ ಭೂಮಗಾತ್ರದ ವ್ಯಕ್ತಿತ್ವವನ್ನು ಕಂಡಾಗ, ತನ್ನದಾದಂಥ ಪರಿಪೂರ್ಣವಾದಂಥ ಕಲಾ ಪ್ರತಿಭೆ ಮುಖಾಂತರ ಜನಮನವನ್ನು ಸೆರೆಳಿದುದನ್ನು ಕಂಡಾವಾಗ, 1ನೇ ಪ್ರಯೋಗ ಆದ ಈ ವೇದಿಕೆಯಲ್ಲಿ 500 ಪ್ರಯೋಗ ಮಾಡಬೇಕು ಅಂತ ಅವರಿಗೆ ಆಸಕ್ತಿ ಮೂಡುವಷ್ಟು ಅಷ್ಟು ಅವರನ್ನು ಆಕರ್ಷಿಸಿ ಈ ಕಾರ್ಯಕ್ರಮ ಇಲ್ಲಿ ಮಾಡಿಸಿದ್ದಾರೆ ಅಂತಂದರೆ ಮಾಡುವಂತೆ ಆಗಿದೆ ಅಂತ ಹೇಳಿದ್ರೆ ಈ ಕಲಾವಿದನ ಕಲಾ ಪ್ರತಿಭೆಯ ಸೌಷ್ಠವ ಸೌಂದರ್ಯ ನಿಮಗೆಲ್ಲ ಗೊತ್ತಾಗ್ತದೆ. ನಾನು ಹೇಳಬೇಕಾಗಿಲ್ಲ, ನಾನು ಏನು ಹೇಳಿದ್ರು ಶಬ್ದ ಬರಡಾಗ್ತದೆ, ಮಾತು ಮೌನ ಆಗ್ತದೆ. ಯಾಕೆಂದರೆ ಅದು ದೃಶ್ಯಕ್ಕೆ ಸಂಬಂಧಪಟ್ಟು ಆನಂದ ಪಡಬಹುದಂತ ಹೃದಯದ ಭಾಷೆ, ಅದನ್ನು ಮಾತಿನಿಂದ ಅಭಿವ್ಯಕ್ತಿಪಡಿಸುವುದು ಸಾಧ್ಯ ಇಲ್ಲ. ಒಬ್ಬ ಅದ್ಭುತವಾದಂತಹ ಒಬ್ಬ ಮಹಾ ಸಾಮರ್ಥ್ಯವನ್ನು ಹೊಂದಿದಂತಹ ಶಿಲ್ಪಿಯ ಕೈಯಲ್ಲಿ ಒಂದು ಸುಂದರ ಒಂದು ಯಾವುದೇ ಒಂದು ಶಿಲ್ಪ ಒಂದು ಆಭರಣ ಸಿಕ್ಕಿ, ಆಭರಣಕ್ಕೆ ಬೇಕಾದಂತಹ ಮೌಲ್ಯಯುತವಾದಂತಹ ಯಾವುದೋ ಒಂದು ಸೊತ್ತು ಸಿಕ್ಕಿದ್ರೆ ಅದರ ಮುಖಾಂತರ ಎಂತ ಅದ್ಭುತವಾದಂತಹ ಆಭರಣ ಸೃಷ್ಟಿಯಾದಿತ್ತು ಅನ್ನೋದಕ್ಕೆ ಆ ಮಹಾನ್ ಚೇತನ ಶತಾವಧಾನಿ ಆರ್ ಗಣೇಶರು ತನ್ನದಾದಂತಹ ಅಜ್ಞಾದೃಶವಾದಂತಹ ಅದ್ಭುತ ವ್ಯಕ್ತಿತ್ವ. ಅದು ನಡೆದಾಡೋ ವಿಶ್ವಕೋಶ ಅಲ್ಲ, ನಡೆದಾಡೋ ಸಾಹಿತ್ಯ ಕೋಶ, ಅದು ನಡೆದಾಡೋ ಎಂತ ಗೊತ್ತಿಲ್ಲ ನಮ್ಮ ಓಣ ಅಪ್ಪ. ಒಂದು ಸರ್ತಿ ನನ್ನ ಮಗನಿಗೆ ಒಂದು ಕ್ವಿಜ್ ಇತ್ತು, ಭಾಗವತದಲ್ಲಿ
ಕೃಷ್ಣನಿಗೆ ಕೃಷ್ಣನ ಎಂಟು ಅಷ್ಟಮಹಿಷಿಯರು ಯಾರು, ಅವ್ರಿಗೆ ಹುಟ್ಟಿದ ಎಂಟು ಮಕ್ಕಳು ಯಾರು ಅಂತ ಉಡುಪಿಯ ಮಹಾಮಹಿಮ ಪುಣ್ಯ ಪಂಡಿತರ ಹತ್ರ ಎಲ್ಲ ಕೇಳಿದೆ. ಅದು ಭಾಗವತದಲ್ಲಿ ಉಂಟು ಜಯರಾಮಾಚಾರ್ಯ, ಎಲ್ಲಿ ಉಂಟು ನಾಳೆ ನೋಡಿ ಹೇಳ್ತೇನೆ ಅಂತ ಈ ಪುಣ್ಯಾತ್ಮನಿಗೆ ಫೋನ್ ಮಾಡಿದೆ. ಅದು ಭಾಗವತದ ದಶಮಸ್ಕಂದದ 14ನೇ ಶ್ಲೋಕ, 15ನೇ ಶ್ಲೋಕ, 14ನೇ ಶ್ಲೋಕ ಜಯರಾಮಾಚಾರ್ಯ. ಇದು 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 ಶ್ಲೋಕ. ಅವ್ರು ಎಂಟು ಜನ ಮಹಿಷಿಯರು, ಇವರು 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 ಅವ್ರಿಗೆ ಹುಟ್ಟಿದ ಮಕ್ಕಳು ಇವರು 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 ಅಂತ. ನಾನು ಮೂರ್ಛೆ ತಪ್ಪಿ ಬಿದ್ದವ ಎರಡು ದಿವಸದ ಮೇಲೆ. ಇದು ಒಂದು ಉದಾಹರಣೆ. ಇಂಥ ಸಹಸ್ರಾರು ಉದಾಹರಣೆ ಮುಖಾಂತರ ಹೇಳಬಹುದಂತ ಅನ್ಯಾದೃಶವಾದ ಅದ್ಭುತವಾದಂತಹ ಒಂದು ಈ ವಿಶ್ವದ ವಿಸ್ಮಯ ಶತಾವಧಾನಿ ಆರ್ ಗಣೇಶ್. ಅಂತಹ ಮಹಾ ಶತಾವಧಾನಿ ಆರ್ ಗಣೇಶರ ಸಾಹಿತ್ಯದ ಮೂಸೆಯಲ್ಲಿ ಪಳಗಿದಂತಹ ಅದ್ಭುತವಾದಂತಹ ಕಲಾ ಕುಸುಮಗಳನ್ನು ತನ್ನದಂತ ಪ್ರಚಂಡ ಕಲಾ ಕೌಸ್ತುವ ಕಸುವಿನ ಮುಖಾಂತರ ಎಲ್ಲ ವೇದಿಕೆಯಲ್ಲಿ ಮೂಡಿಸುವುದರ ಮುಖಾಂತರ ತನ್ನ ಪ್ರತಿಭೆಯನ್ನು ಮೂಡಿಸಿದಂತಹ ಒಬ್ಬ ಮಹಾನ್ ಕಲಾವಿದ, ಪ್ರಾತಸ್ಮರಣೀಯ ಕಲಾವಿದ ಮಂಟಪ ಪ್ರಭಾಕರ್ ಉಪಾಧ್ಯಾಯರು ಅವರಿಗೆ ಸಮದಂಡಿಯಾಗಿ ಅವರೊಂದಿಗೆ ಮೇಳೈಸಿ ಈ ಕಲಾಕೌಸ್ತುವವನ್ನು ಅತ್ಯಂತ ಸುಂದರ ರೀತಿಯಲ್ಲಿ ಪ್ರಕಟಿಸುವುದಕ್ಕೆ ಸಹಕಾರ ನೀಡಬಲ್ಲಂತ ಒಬ್ಬ ಪ್ರಚಂಡ ಭಾಗವತ ನನ್ನ ಕ್ಲಾಸ್ಮೇಟ್ ಹೇಳ್ಕೊಳ್ಳಿಕ್ಕೆ ಭಾರಿ ಹೆಮ್ಮೆ ನಾನು. ಶ್ರೀಯುತ ಗಣಪತಿ ಭಟ್ರು ಅವರು ಸಂಗೀತ ಹಾಡ್ತಾರೆ ನೋಡುವಾಗ ಬಜ್ಜಿ ಪಾಪದ ಮನುಷ್ಯ, ಇವರು ಇಷ್ಟ ಹಾಡ್ತಾರೆ ಮಾರೆ ಅಂತ ಕಾಣ್ತಾ. ಆದ್ರೆ ಅದು ಹಾಡ್ಲಿಕ್ಕೆ ಶುರು ಮಾಡಿ ತಾಳ ಕೈಗೆ ಸಿಕ್ಕಿ ಮೈಕೆ ಎದುರು ಬಂದ್ಕೊಳ್ಳೋ ಅದು ಯಾವ ಭೂತ ಬರ್ತದೆ ಅಂತ ಗೊತ್ತಿಲ್ಲ. ಅದು ನಮ್ಮ ಕರ್ನಾಟಕದ ಎಲ್ಲ ಗಾಯಕ ಕಲಾವಿದರಿಗೂ ಸಮದಂಡಿಯಾಗಿ ಗಾಯಕರಾಗಿ ಬಿಡ್ತಾರೆ. ನಮ್ಮ ಇವತ್ತು ಇವರದ್ದು ಏಕವ್ಯಕ್ತಿ ಅಭಿನಯ, ಆ ಪುಣ್ಯಾತ್ಮನದ್ದು ಏಕವ್ಯಕ್ತಿ ಅಭಿನಯ, ಎ ಪಿ ಪಾಠಕರದ್ದು ನಟುವಾಂಗ ಮಾಡಿದ್ರು, ಮೊದಲೇ ಬಾರಿಸಿದ್ರು, ಅದರೊಟ್ಟಿಗೆ ರಾಗ ಸಂಯೋಜನೆಯೂ ಮಾಡಿದ್ರು. ಹೀಗೆ ಅವರದ್ದು ಏಕವ್ಯಕ್ತಿ ಅಭಿನಯ ಇದರಲ್ಲಿ 1ರಿಂದ 5 ಪ್ರಯೋಜನವರೆಗೆ. ಇಂಥ ಮಹಾನ್ ಕಲಾವಿದರು ಅವರು. ಶ್ರೀಯುತ ಇವತ್ತು ಹೊಸ ಸೇರ್ಪಡೆ